ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಬರುವಂತಹ ನಿಮಗೆ ಪರಿಹರಿಸಲು ಸಾಧ್ಯವಾಗದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಹಾಗೂ ಈಗಾಗಲೇ ನೀವು ಅನುಭವಿಸುತ್ತಿರುವ ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗದ ಮಾನಸಿಕ ಖಿನ್ನತೆಗೆ ಶ್ರೀಮದ್ ಭಗವದ್ಗೀತೆಯು ಒಂದು ಪರಿಹಾರವಾಗಿದೆ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ ಹಾಗೂ 16ನೇ ಅಧ್ಯಾಯದ ಶ್ಲೋಕಗಳನ್ನು ಪ್ರತಿದಿನ 10 ಶ್ಲೋಕಗಳಂತೆ 6 ತಿಂಗಳಿಂದ 1 ವರ್ಷದವರೆಗೂ ಪಠಣ ಮಾಡುವುದರ ಮುಖಾಂತರ ಹಾಗೂ ಅದರ ಭಾವಾರ್ಥವನ್ನು ಓದುವುದರ ಮುಖಾಂತರ ನೀವು ಮನಃಶಾಂತಿಯನ್ನು ಗಳಿಸಬಹುದು ಹಾಗೂ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸರಿ, ಈಗ ಆ ಶ್ಲೋಕಗಳನ್ನು ನೋಡುತ್ತಾ ಹೋಗೋಣ. ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ 2ರಿಂದ 60 ಶ್ಲೋಕಗಳವರೆಗಿನ ಭಾವಾರ್ಥವನ್ನು ಅಲ್ಲೇ ಹೇಳಿದ್ದೇವೆ. ನೀವು ಆ ಶ್ಲೋಕಗಳನ್ನು ನೋಡಲು ಹಿಂದಿನ ವಿಡಿಯೋಗಳನ್ನು ನೋಡಬಹುದು. ಈ ದಿನ ನಾವು 2ರ 61ನೇ ಶ್ಲೋಕದಿಂದ ಮುಂದುವರಿದ ಶ್ಲೋಕಗಳನ್ನು ನೋಡೋಣ. 2ಶ್ಲೋಕ 61. ತಾನಿ ಸರ್ವಾಣಿ ಸಮಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ್ದರಿಂದ ಸಾಧಕನು ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಚಿತ್ತವನ್ನು ಸ್ಥಿರಗೊಳಿಸಿ ನನ್ನಲ್ಲಿ ಪಾರಾಯಣನಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಲಿ. ಏಕೆಂದರೆ ಇಂದ್ರಿಯಗಳು ವಶದಲ್ಲಿರುವ ಪುರುಷನ ಬುದ್ಧಿಯು ಸ್ಥಿರವಾಗಿರುತ್ತದೆ. 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮೋತ್ಕ್ರೋಧೋಭಿಜಾಯತೆ. ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯದಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದಾಗಿ ಆ ವಿಷಯಗಳ ಕಾಮನೆಯುಂಟಾಗುತ್ತದೆ. ಕಾಮನೆಗಳು ಪೂರ್ಣವಾಗದಿದ್ದಾಗ ಸಿಟ್ಟು ಬರುತ್ತದೆ. 63. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ. ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ. ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ. 64. ರಾಗದ್ವೇಷಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಾಶ್ಯೈರ್ವಿಧೇಯಾತ್ಮ ಪ್ರಸಾದಮಧ್ಯ ಗಚ್ಚತಿ. ಆದರೆ ಅಂತಃಕರಣವನ್ನು ಹತೋಟಿಯಲ್ಲಿಟ್ಟುಕೊಂಡ ಸಾಧಕನು ತನ್ನ ವಶದಲ್ಲಿ ಇರುವ ರಾಗದ್ವೇಷರಹಿತವಾದ ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಅಂತಃಕರಣದ ಪ್ರಸನ್ನತೆಯನ್ನು ಪಡೆದುಕೊಳ್ಳುವನು. 65. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಅಂತಃಕರಣವು ಪ್ರಸನ್ನವಾಗಿರುವುದರಿಂದ ಅವನ ಎಲ್ಲ ದುಃಖಗಳು ಇಲ್ಲವಾಗುತ್ತವೆ ಹಾಗೂ ಆ ಪ್ರಸನ್ನ ಚಿತ್ತನಾದ ಕರ್ಮಯೋಗಿಯ ಬುದ್ಧಿಯು ಶೀಘ್ರವೇ ಎಲ್ಲ ಕಡೆಯಿಂದ ನಿವೃತ್ತವಾಗಿ ಓರ್ವ ಪರಮಾತ್ಮನಲ್ಲಿಯೇ ಚೆನ್ನಾಗಿ ಸ್ಥಿರವಾಗುತ್ತದೆ. 66. ನಾಸ್ತಿ ಬುದ್ಧಿರಯುಕ್ತಸ್ಯ ನಾಚಾಯುಕ್ತಸ್ಯ ಭಾವನಾ ನಾಚಾಭಾವಯತಃ ಶಾಂತಿರಶಾಂತಸ್ಯ ಕುತಃ ಸುಖಂ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲದಿರುವ ಪುರುಷನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿಯು ಇರುವುದಿಲ್ಲ ಮತ್ತು ಇಂತಹ ಅಯುಕ್ತ ಪುರುಷನ ಅಂತಃಕರಣದಲ್ಲಿ ಆಸ್ತಿಕ ಭಾವವೂ ಇರುವುದಿಲ್ಲ. ಹಾಗೆಯೇ
ಭಾವಶೂನ್ಯ ಮನುಷ್ಯನಿಗೆ ಶಾಂತಿಯೂ ಸಿಗುವುದಿಲ್ಲ, ಮತ್ತೆ ಶಾಂತಿ ಇಲ್ಲದ ಮನುಷ್ಯನಿಗೆ ಸುಖ ಹೇಗೆ ಸಿಗಬಲ್ಲದು? ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮೀವಾಂಭಸಿ. ಏಕೆಂದರೆ ನೀರಿನಲ್ಲಿ ಚಲಿಸುವ ನಾವೆಯನ್ನು ಗಾಳಿಯು ಸೆಳೆದುಕೊಂಡು ಹೋಗುವಂತೆಯೇ ವಿಷಯಗಳಲ್ಲಿ ಚಲಿಸುತ್ತಿರುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆ ಇರುತ್ತದೋ ಆ ಒಂದೇ ಇಂದ್ರಿಯವು ಈ ಅಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಿಸುತ್ತದೆ. ಶ್ಲೋಕ 68. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ್ದರಿಂದ ಮಹಾಬಾಹುವೇ, ಯಾರ ಇಂದ್ರಿಯಗಳು ಇಂದ್ರಿಯಗಳ ವಿಷಯಗಳಿಂದ ಎಲ್ಲ ರೀತಿಯಿಂದ ನಿಗ್ರಹಿತವಾಗಿವೆಯೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ಶ್ಲೋಕ 69. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಎಲ್ಲ ಪ್ರಾಣಿಗಳ ದೃಷ್ಟಿಯಲ್ಲಿ ರಾತ್ರಿಯಾಗಿರುತ್ತದೋ ಅದರಲ್ಲಿ ನಿತ್ಯ ಜ್ಞಾನ ಸ್ವರೂಪನಾದ ಪರಮಾನಂದ ಪ್ರಾಪ್ತಿಯಲ್ಲಿ ಸ್ಥಿತಪ್ರಜ್ಞ ಯೋಗಿಯು ಎಚ್ಚರವಾಗಿರುತ್ತಾನೆ ಮತ್ತು ನಾಶವಾಗುವ ಸಾಂಸಾರಿಕ ಸುಖದ ಪ್ರಾಪ್ತಿಯಲ್ಲಿ ಎಲ್ಲ ಪ್ರಾಣಿಗಳು ಎಚ್ಚರವಾಗಿರುತ್ತವೋ ಅದು ಪರಮಾತ್ಮ ತತ್ವವನ್ನು ಅರಿತಿರುವ ಮುನಿಗೆ ರಾತ್ರಿಯಂತೆ ಇರುತ್ತದೆ. ಶ್ಲೋಕ 70. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶ್ಯಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶ್ಯಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮೀ. ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಅದನ್ನು ವಿಚಲಿತಗೊಳಿಸದೆಯೇ ಸೇರಿ ಹೋಗುವಂತೆ ಎಲ್ಲ ಭೋಗಗಳು ಸ್ಥಿತ ಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನು ಉಂಟು ಮಾಡದೆ ಸೇರಿ ಹೋಗುತ್ತವೆ. ಆ ಪುರುಷನೇ ಪರಮಶಾಂತಿಯನ್ನು ಪಡೆಯುತ್ತಾನೆ, ಭೋಗಗಳನ್ನು ಬಯಸುವವನು ಪಡೆಯುವುದಿಲ್ಲ. ಶ್ಲೋಕ 71. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿಮಧಿಗತಿ. ಸಮಸ್ತ ಕಾಮನೆಗಳನ್ನು ತ್ಯಜಿಸಿ, ಮಮತೆ ಅಹಂಕಾರ ಮತ್ತು ಇಚ್ಛೆ ಇವುಗಳನ್ನು ತ್ಯಜಿಸಿ ವಿಚರಿಸುವವನಿಗೆ ಶಾಂತಿಯು ಸಿಗುತ್ತದೆ. ಏಷಾ. ಶ್ಲೋಕ 72. ಏಷಾ ಭ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ಮೂಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಎಲೈ ಅರ್ಜುನ, ಇದು ಬ್ರಹ್ಮನನ್ನು ಪಡೆದುಕೊಂಡ ಪುರುಷನ ಸ್ಥಿತಿಯಾಗಿದೆ. ಇದನ್ನು ಪಡೆದ ಯೋಗಿಯೂ ಎಂದೂ ಮೋಹಿತನಾಗುವುದಿಲ್ಲ, ಹಾಗೂ ಅಂತ್ಯಕಾಲದಲ್ಲಿಯೂ ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ವೀಕ್ಷಕರೇ, ಈ ರೀತಿಯಾಗಿ ನಾವು 2ನೇ ಅಧ್ಯಾಯದ ಈ 72 ಶ್ಲೋಕಗಳನ್ನು ಪ್ರತಿದಿನ 10 ಶ್ಲೋಕಗಳಂತೆ ಶ್ಲೋಕ ಹಾಗೂ ಆ ಭಾವಾರ್ಥವನ್ನು ಓದುವುದರ ಮುಖಾಂತರ
ನಂತರ ಇದಾದ ನಂತರ 16ನೇ ಅಧ್ಯಾಯದ 24 ಶ್ಲೋಕಗಳನ್ನು ಪ್ರತಿದಿನ 10 ಶ್ಲೋಕಗಳಂತೆ ಓದುವುದರ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಅಂಶವೇನೆಂದರೆ, ನೀವು ಈ ಭಗವದ್ಗೀತೆಯನ್ನು ಮೊದಲ ಬಾರಿ ಓದುವವರಾಗಿದ್ದರೆ ಖಂಡಿತವಾಗಿಯೂ ಇಲ್ಲಿ ಬರುವಂತಹ ಯಾವ ವಿಷಯವೂ ನಿಮಗೆ ಅರ್ಥವಾಗುವುದಿಲ್ಲ, ಹಾಗೂ ನೀವು ಖಂಡಿತವಾಗಿಯೂ ಸಮಸ್ಯೆಯ ಸುಳಿಯಲ್ಲಿ ಸಿಲುಕದೇ ಇದನ್ನು ಓದಿದರೂ ಕೂಡ ನಿಮಗೆ ಯಾವುದೇ ಅರ್ಥವಾಗುವುದಿಲ್ಲ. ಇದು ಅರ್ಥವಾಗಬೇಕೆಂದರೆ ಖಂಡಿತವಾಗಿಯೂ ನೀವು 1 ತಿಂಗಳಿಂದ 2, 3, 4, 5, 6 ತಿಂಗಳವರೆಗೆ ಓದುವುದರಿಂದ ನಿಮಗೆ ಖಂಡಿತವಾಗಿಯೂ ಇದು ಅರ್ಥವಾಗುತ್ತಾ ಬರುತ್ತದೆ. ಏಕೆಂದರೆ ವೀಕ್ಷಕರೇ, ಈ ಸಮಸ್ಯೆವೆನ್ನುವುದು ಅನುಭವಜನ್ಯವಾದದ್ದು. ಯಾರಿಗೆ ಸಮಸ್ಯೆಯ ಅನುಭವವಿರುತ್ತದೋ ಅವರಿಗೆ ಮಾತ್ರ ಇಲ್ಲಿ ಹೇಳಿರುವಂತಹ ಪರಿಹಾರಗಳು ಅರ್ಥವಾಗುತ್ತವೆ. ಆದರೂ ನಿಮಗೆ ಏನೂ ಅರ್ಥವಾಗದಿದ್ದರೂ ಪರವಾಗಿಲ್ಲ, ನೀವು ಯಾಂತ್ರಿಕವಾಗಿ ಇದನ್ನು ಓದುತ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಮನಃಶಾಂತಿ ದೊರೆಯುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಕಲಿಯುಗದಲ್ಲಿ ನಮಗೆ ನೀಡಿರ್ತಕ್ಕಂತಹ ಒಂದು ಅದ್ಭುತ ಕೈಪಿಡಿ ಎಂದರೆ, ಇದಕ್ಕೆ ಹೊಗಳಲು ಅಸಾಧ್ಯವಾದ ಪದಗಳನ್ನೇ ನಾವು ಹುಡುಕಲು ಅಸಾಧ್ಯವಾದಂತಹ ಪದಗಳೇ ಸಿಗಲಾರದಂತಹ ಒಂದು ಅದ್ಭುತ ಮಾರ್ಗದರ್ಶಿ ಪುಸ್ತಕ. ಇದನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ. ವೀಕ್ಷಕರೇ, ಇಲ್ಲಿಗೆ 2ನೇ ಅಧ್ಯಾಯದ 72 ಶ್ಲೋಕಗಳನ್ನು ನಾವು ಓದಿದ್ದೇವೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ. ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಭಾಗದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನ್ ಅನ್ನು ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣಂ ಒಂದೇ ಜಗದ್ಗುರುಂ.